ನಮಸ್ತೆ ಗೆಳೆಯರೆ, ಇವತ್ತು ನಿಮಗೆ ಒಂದು ರೋಚಕ ಇತಿಹಾಸದ ಕಥೆಯನ್ನು ಅಹೋರಾತ್ರ ಹೇಳುತ್ತಿದ್ದಾನೆ ನೋಡಿ. ಇಲ್ಲಿ ಮಂಚಿನೀಳ್ಳ ಗುಂಟ ತಿರುಪತಿ, ಒಳ್ಳೆಯ ನೀರಿನ ಸರೋವರ ಕುಂಟೆ. ಈ ಕುಂಟೆಗೆ 2,500 ವರ್ಷಗಳ ಇತಿಹಾಸ ಇದೆ. ಜಗತ್ತಿನಲ್ಲಿ ಅತ್ಯಂತ ಸುಂದರ ಮೂರ್ತಿಗಳಲ್ಲಿ ಒಂದಾದ ರಾಮಾನುಜರ ಕನಸಾದ 1,100 ವರ್ಷಗಳ ಇತಿಹಾಸ ಹೊಂದಿರುವ ಒಂದು ಮೂರ್ತಿ ಇಲ್ಲಿ ಚಳಿ ಮಳೆ ಗಾಳಿಯನ್ನದೇ ಸತತವಾಗಿ ನಿದ್ರಾವಸ್ಥೆಯಲ್ಲಿದೆ. ಶ್ರೀರಂಗಸ್ವಾಮಿ ಗೋವಿಂದರಾಜ ಲೀಲಾಜಾಲವಾಗಿ ಸುಖ ನಿದ್ರೆಯಲ್ಲಿದ್ದಾರೆ. ಆತನ ಕಾಲತ್ತುತ್ತಿದ್ದ ಶ್ರೀದೇವಿ ಭೂದೇವಿಯವರಿಗೆ ಅಲ್ಲಿ ಮಂದಿರ ನಿರ್ಮಾಣ ಆಗಿದೆ. ಈ ವಿಗ್ರಹ ಅತ್ಯಂತ ರೋಚಕ ಇತಿಹಾಸವನ್ನು ಕಂಡಿದೆ. ಈ ವಿಗ್ರಹವನ್ನು ರಾಮಾನುಜರು ಪ್ರೀತಿಯಿಂದ ಶಿಲ್ಪಿಗಳನ್ನು ಹುರಿದುಂಬಿಸಿ ಶ್ರೇಷ್ಠವಾದ ಸಾಲಿಗ್ರಾಮ ಕಲ್ಲನ್ನು ಆರಿಸಿ ಮಾಡಿಸಿದಂತಹ ಮೂರ್ತಿ ಇದು, ರಾಮಾನುಜರ ಕನಸು. ಇದಕ್ಕಿಂತ ಸುಂದರ ಮೂರ್ತಿ ಅಂದಿಗೆ ಇರಲಿಲ್ಲ. ಈ ಮೂರ್ತಿಯನ್ನು ಚಿದಂಬರದಲ್ಲಿ ಸ್ಥಾಪಿಸಲಾಯಿತು. ಆದರೆ ಕಾರಣಾಂತರಗಳಿಂದ ಶೈವ ಮತ್ತು ವೈಷ್ಣವರ ನಡುವೆ ವೈಮನಸ್ಯಗಳು ಉಂಟಾದವು. ಇದಕ್ಕೂ ಮುನ್ನ ಅನೇಕ ಶಿವಾಲಯಗಳಲ್ಲಿ ಜನಗಳಿಗೆ ತುಂಬ ಅನಾನುಕೂಲ ಉಂಟಾದಾಗ ಹೊಸದಾಗಿ ವೈಷ್ಣವ ಸಿದ್ಧಾಂತ ಹುಟ್ಟು ಬಂದು ಜನಗಳಿಗೆ ಸಮಾಧಾನ ಬರುತ್ತಿತ್ತು. ಯಾವುದೇ ಒಂದು ಹೊಸ ಧರ್ಮದಲ್ಲಿ ಧರ್ಮ ಕಂಡಾಗ ಜನ ಅದರ ಕಡೆ ನುಗ್ಗುವುದು ಸಹಜ. ಹಾಗೆ ಎಲ್ಲರೂ ಈ ವೈಷ್ಣವ ಸಿದ್ಧಾಂತಕ್ಕೆ ಮಾರು ಹೋಗುತ್ತಿದ್ದಾಗ ಅಲ್ಲಿನ ಶೈವ ರಾಜ ರಾಮಾನುಜರನ್ನು ದೇಶಭ್ರಷ್ಟರನ್ನಾಗಿ ಓಡಿಸುತ್ತಾರೆ. ಹಾಗೆ ರಾಮಾನುಜರು ಆಂಧ್ರ ಮತ್ತು ಕರ್ನಾಟಕದ ಕಡೆ ಬಂದು ನೆಲೆಸುತ್ತಾರೆ. ಇಲ್ಲಿನ ರಾಜ ಮಹಾರಾಜರುಗಳ ಮನವನ್ನು ಗೆಲ್ಲುತ್ತಾರೆ. ಆದರೆ ರಾಮಾನುಜರ ಶಿಷ್ಯರು ಅನೇಕರಿಗೆ ಅಲ್ಲಿ ಕಣ್ಣು ತೆಗೆಯಲಾಗುತ್ತೆ. ಅವರು ಸ್ಥಾಪಿಸಿದ ಈ ಮೂರ್ತಿ ವಿಜೃಂಭಿಸ್ತಾ ಇರುತ್ತೆ. ಪ್ರತಿನಿತ್ಯ ಪಂಚಾಮೃತಾಭಿಷೇಕಗಳು ಸುಗಂಧ ದ್ರವ್ಯಗಳಿಂದ ಅಲಂಕೃತಗೊಂಡು, 1,000 ಪತ್ರಪುಷ್ಪಗಳಿಂದ ಅಲಂಕೃತಗೊಂಡು ರಾಜಯೋಗ ನೋಡುತ್ತಿರುತ್ತದೆ. ಅವರನ್ನು ಹೇಗಾದರೂ ಮಾಡಿ ತಡೀಬೇಕು ಅಂತ ತಿಳಿದಿದ್ದ ಅಂದಿನ ಚೋಳರಾಜ ರಾಮಾನುಜರ ಶಿಷ್ಯರ ಸಹಪಾಠಿಯಾಗಿರುತ್ತಾನೆ. ಗುರುಕುಲದಲ್ಲಿ ರಾಮಾನುಜರ ಶಿಷ್ಯ ಮಹಾಬಲಿಷ್ಠನಾಗಿರುತ್ತಾನೆ. ಆತ ಇದಕ್ಕೆ ಮುಖ್ಯ ಪುರೋಹಿತನಾಗಿರುತ್ತಾನೆ. ಆತ ಯಾವುದೇ ಕಾರಣಕ್ಕೂ ಬಗ್ಗುವವನಲ್ಲ. ಇಂದಿನ ಯಾವುದೇ ಒಬ್ಬ ಸಾಮರ್ಥ್ಯ ಶಕ್ತಿ ಇರುವವರ 100 ಪಟ್ಟು ಶಕ್ತಿಶಾಲಿ ಅವನಾಗಿರುತ್ತಾನೆ. ಈ ವಿಗ್ರಹವನ್ನು ಹೊರುವಷ್ಟು ಶಕ್ತಿಶಾಲಿಯಾಗಿರುತ್ತಾನೆ. ಆ ವ್ಯಕ್ತಿಯ ಸುಪರ್ದಿಯಲ್ಲಿ ಆ ದೇವಸ್ಥಾನ ಸುಭದ್ರವಾಗಿತ್ತು. ಆದರೆ ರಾಜ ಸೈನ್ಯದಿಂದ ಯುದ್ಧ ಸಾರುತ್ತಾನೆ. ಯುದ್ಧ ಸಾರಿ ನೋಡಿ ಆ ಸುಂದರ ಮೂರ್ತಿಯನ್ನು, 10 ಜನ ಪ್ರಾಣಗಳು ಕಳೆದುಕೊಳ್ತಾರೆ. ಆ ಪುರೋಹಿತನನ್ನು, ರಾಮಾನುಜರ ಶಿಷ್ಯನನ್ನು ಯಾರು ಅಲುಗಾಡಿಸಲಾಗುವುದಿಲ್ಲ. ಗರ್ಭಗುಡಿಯ ದ್ವಾರಗಳನ್ನು ತೆರೆಯಲಾಗುವುದಿಲ್ಲ. ಆಗ ನಡೆದದ್ದೇ ವಿಶೇಷ. ಯುದ್ಧಗಳಲ್ಲಿ ಕೋಟೆಗಳನ್ನು ಗೆಲ್ಲುವಂತಹ ಸೈನ್ಯದೊಂದಿಗೆ ಆ ದೇವಾಲಯವನ್ನು ಒಡೆಯಲಾಗುತ್ತೆ ಚೋಳರಾಜರಿಂದ. ಒಡೆದು ಆ ಪಂಡಿತರನ್ನು ಹಿಡಿದು ಕಟ್ಟಿ ಈ ವಿಗ್ರಹಕ್ಕೆ ಕಟ್ತಾರೆ. ವಿಗ್ರಹದ ಪಕ್ಕದಲ್ಲೇ ಕಟ್ತಾರೆ. ಬಂಧಿಸಿ ಆತನನ್ನು ವಿಗ್ರಹ ಸಮೇತ ಆಚೆ ಎಳ್ಕೊಂಬರ್ತಾರೆ. ಆತನಿಗೆ ಹೇಳ್ತಾರೆ, ನೀನು ನನ್ನ ಸಹಪಾಠಿಯಾಗಿದ್ದೆ, ನೀನು ಮನಸ್ಸು ಮಾಡಿದ್ರೆ ಇಂದಿಗೂ ಉಳಿಯಬಹುದು. ನೀನು ಶಿವನಿಗೆ ಜೈಕಾರ ಕೂಗು, ವಿಷ್ಣು ಅಲ್ಲ ಅಂತ ಹೇಳು ಅಂತ ಹೇಳಿದಾಗ ಅವನು ನನ್ನ ಪ್ರಾಣ ಹೋದರೂ ಹೇಳುವುದಿಲ್ಲ ಅಂತಾನೆ. ಬಂಧು ಬಳಗ ಪತ್ನಿ ಮಕ್ಕಳು ಎಲ್ಲರೂ ಹೇಳಿದ್ರೂ ಕೇಳುವುದಿಲ್ಲ. ಅವನನ್ನು ನಿಷ್ಕರುಣೆಯಿಂದ ಪಕ್ಕದಲ್ಲೇ ಇರುವ ಸಮುದ್ರಕ್ಕೆ ವಿಗ್ರಹದ ಸಮೇತ ಹಾಕಲಾಗುತ್ತೆ. ಹಾಕುವುದಕ್ಕೆ ಮುನ್ನ ಅವನ ಶರೀರಕ್ಕೆ ವಿಕೃತವಾದ
ಶಿಕ್ಷೆಗಳನ್ನು ಕೊಡಲಾಗತ್ತೆ, ಮೈಯೆಲ್ಲ ಸೂಜಿಗಳನ್ನು ಚುಚ್ಚಲಾಗತ್ತೆ, ಏನು ಮಾಡಿದ್ರೂ ಅವನು ಬಗ್ಗುವುದಿಲ್ಲ. ನೋಡಿ ಎಂಥ ಮೂರ್ತಿ, ಆ ಮೂರ್ತಿಯನ್ನು ಅಪ್ಪಿಕೊಂಡು ಪ್ರಾಣ ಬಿಡುತ್ತಾನೆ ಆ ಪುರೋಹಿತ, ಆ ಪಂಡಿತ, ಆ ಅರ್ಚಕ, ಆ ರಾಮಾನುಜರ ಶಿಷ್ಯ. ಈ ಘಟನೆ ಇಲ್ಲಿರುವ ರಾಮಾನುಜರಿಗೆ ಗೊತ್ತಾಗತ್ತೆ, ಇಲ್ಲಿರುವ ರಾಜರೆಲ್ಲ ಒಂದಾಗುತ್ತಾರೆ. ಬೇಲೂರಿನ ವಿಷ್ಣುವರ್ಧನ, ಶಾಂತಲೆ ಮೊದಲಾದ ಇಲ್ಲಿನ ಅನೇಕ ಜನ ರಾಜರು, ಇಲ್ಲಿನ ಚಂದ್ರಗಿರಿಯ ಕೋಟೆಯಲ್ಲಿದ್ದ ರಾಜರು ಎಲ್ಲರೂ ರಾಮಾನುಜರಿಗೆ ಹೇಳುತ್ತಾರೆ, ಆ ವಿಗ್ರಹವನ್ನು ನಾವು ತರಿಸೋಣ ಅಂತ. ಇವರದೇ ಆದ ಒಂದು ದಂಡನ್ನು ಕಳಿಸಿ ಆ ವಿಗ್ರಹವನ್ನು ಸಮುದ್ರದಿಂದ ಎತ್ತಿ ತರುವ ಎಲ್ಲ ವ್ಯವಸ್ಥೆಗಳು ಆಗುತ್ತೆ. ಇಲ್ಲಿ ಆ ವಿಗ್ರಹ ಬರುವ ಸಮಯವನ್ನು ನಿರ್ಣಯಿಸಿ, ಇಲ್ಲಿ ಮುಹೂರ್ತ ನಿರ್ಣಯಿಸಿ, ಪಾರ್ಥಸಾರಥಿಯ ದೇವಸ್ಥಾನ, ಇಂದಿನ ಗೋವಿಂದರಾಜರ ಗುಡಿ ಇದೆಯಲ್ಲ ತಿರುಪತಿಯಲ್ಲಿ, ಪಾರ್ಥಸಾರಥಿಯ ದೇವಸ್ಥಾನದಲ್ಲಿ ಎಲ್ಲ ಮಹಾರಾಜರಾಜರ ಸಮೇತ ಆ ಮುಹೂರ್ತಕ್ಕಾಗಿ ಕಾಯಲಾಗುತ್ತೆ. ರಾತ್ರಿ ವಿಗ್ರಹ ಬರುತ್ತೆ, ಬೆಳಗ್ಗೆ ಪ್ರತಿಷ್ಠೆ ಆಗಬೇಕು. ಪಾರ್ಥಸಾರಥಿಯ ದೇಗುಲದಲ್ಲಿ ಒಂದು ಕಡೆ ಎಡಭಾಗದಲ್ಲಿ ಒಂದು ಗರ್ಭಗುಡಿ ನಿರ್ಮಾಣ ಆಗುತ್ತೆ, ಇಷ್ಟೇ ಉದ್ದದ ಗರ್ಭಗುಡಿ. ಎಲ್ಲ ನಡೆಯುತ್ತೆ, ಆದರೆ ಮೂರ್ತಿ ಬರುತ್ತೆ, ಮೂರ್ತಿಗೆ ಮೂಗು ಗಾಯ ಆಗಿರುತ್ತೆ. ಇಲ್ಲಿ ನೋಡಿ ಮೂರ್ತಿಯ ಮೂಗನ್ನು ಇವಾಗ ಮತ್ತೆ ಪುನರ್ ನಿರ್ಮಾಣ ಮಾಡಿದ್ದಾರೆ. ಬೆರಳು ಗಾಯ ಆಗುತ್ತೆ ನೋಡಿ, ಅಲ್ಲಿ ಸಮುದ್ರಕ್ಕೆ ಎಸೆದಾಗ ಆದ ಅನಾಹುತದಲ್ಲಿ ಅವರು ಈ ವಿಗ್ರಹವನ್ನು ಅಷ್ಟಬಂಧನದಿಂದ ಬಿಡಿಸುವ ಒಂದು ವ್ಯವಸ್ಥೆಯಲ್ಲಿ ಗಾಯ ಆಗುತ್ತೆ. ಮತ್ತೆ ಈ ಬೆರಳು ಗಾಯ ಆಗತ್ತೆ. ಇಷ್ಟು ಗಾಯ ಆದ ಮೂರ್ತಿಯನ್ನ ಹಾಗೆಯೇ ಪ್ರತಿಷ್ಠೆ ಮಾಡುವುದು ಬೇಡ ಅಂತ ತುಂಬಾ ಜನ ಶಾಸ್ತ್ರಜ್ಞರು ಆಗ ಬೇಡವೆನ್ನುತ್ತಾರೆ ಈ ಮೂರ್ತಿಯನ್ನು ಪ್ರತಿಷ್ಠೆ ಮಾಡುವುದು. ರಾಮಾನುಜರಿಗೆ ಈ ಮೂರ್ತಿಯ ಮೇಲೆ ಮಹಾ ಪ್ರೀತಿ, ಹಾಗೆ ಮಾಡೋಣ ಅಂತ ಹೇಳಿದ್ರೆ ಕೇಳುವವರು ಇರಲಿಲ್ಲ. ಆಗ ಶಿಲ್ಪಿಗಳನ್ನು ಕರೆಸಿ ಸುಣ್ಣದ ಕಲ್ಲಿನಲ್ಲಿ ಇದೇ ರೀತಿ ಒಂದು ಮೂರ್ತಿ ತಯಾರು ಮಾಡ್ತಾರೆ. ಹಾಗಾಗಿ ಅವತ್ತು ಶಿಲ್ಪಿಗಳು ಒಂದು ರಾತ್ರಿ ಒಳಗಡೆ ಹೊಸ ಮೂರ್ತಿನೇ ತಯಾರು ಮಾಡಬೇಕಾಗಿ ಬಂತು. ಗೋವಿಂದರಾಜರದು, ರಂಗನಾಥಂದು ಮಾಡೋಕ್ಕೆ ತುಂಬ ಕಷ್ಟ, ಕಲ್ಲಿನಲ್ಲಂತೂ ಆಗಲ್ಲ. ಸುಣ್ಣದ ಕಲ್ಲನ್ನು ನಿರ್ಮಾಣ ಮಾಡಿ ಅದರಲ್ಲಿ ಮಾಡಿದರು. ಅದಕ್ಕೆ ಇವತ್ತಿಗೂ ಅದಕ್ಕೆ ಅಭಿಷೇಕಗಳು ಮಾಡುವ ಹಾಗಿಲ್ಲ. ನೀವು ನೋಡಿರ್ಬೋದು ದೇವರಿಗೆ ಪಿಂಪಲ್ ಪಿಂಪಲ್ ಫೇಸ್ ಇದೆ, ಮೈಯೆಲ್ಲ ಇಷ್ಟೊಂದು ಸರಳತೆ ಇಲ್ಲ, ಇಷ್ಟೊಂದು ನಾಜೂಕಿಲ್ಲ. ಅದೇ ಕಾರಣ. ಮತ್ತು ಆ ದೇಗುಲ ಪಾರ್ಥಸಾರಥಿ ಅಂದ್ರಲ್ಲ ಹೇಗೆ ಅಂತ ನೀವು ಅನ್ಕೋಬೋದು. ಸುಮಾರು 600 ವರ್ಷಗಳ ಕಾಲ ಯಾರಿಗೂ ಗೊತ್ತಿಲ್ಲ, ಗುಪ್ತವಾಗಿ ಅದು ಪಾರ್ಥಸಾರಥಿ ಗರ್ಭಗುಡಿ ಒಳಗೆ ಎದ್ದುಬಿಡ್ತು. ಈ ದಾಳಿಕೋರರು ಈ ಕಡೆ ಬರ್ತಾರೆ ಅಂತ ಗೊತ್ತಾಗಿ ಆ ಗರ್ಭಗುಡಿಗೆ ಮುಚ್ಚಲಾಯಿತು. 1980 ಆಸ್ಪಾಸ್ನಲ್ಲಿ ಧರ್ಮದರ್ಶಿಗಳಿಗೆ ಕನಸಿನಲ್ಲಿ ಹೊಳೆದಂಗಾಗತ್ತೆ, ಇದರಲ್ಲಿ ಏನೋ ಮುಖದ್ವಾರಕ್ಕೆ ಎದುರುಗಡೆ ಯಾಕೆ ಗೋವಿಂದರಾಜರಿಲ್ಲ, ಮುಖದ್ವಾರಕ್ಕೆ ಸೀದಾ ಎದುರುಗಡೆ ಯಾಕೆ ಗೋಡೆ ಹಾಕಿದ್ದಾರೆ ಅಂತ ಹಿಂದೆ ಹೋಗಿ ನೋಡ್ತಾರೆ, ಮುಂದೆ ಹೋಗಿ ನೋಡ್ತಾರೆ. ಅವ್ರಿಗೆ ಅರ್ಥ ಆಗೋದಿಲ್ಲ, ಏನೂ ಮಾಡಿಲ್ಲ, ಯಾಕೆ ಇದು ದೇವಾಲಯ ಸಿದ್ಧಾಂತದ ಪ್ರಕಾರ ಇಲ್ವಲ್ಲ ಅಂತ ಹೇಳಿ ಎಲ್ಲರನ್ನು ಸೇರಿಸಿ ಸಭೆ ಸೇರಿಸಿ ಅವರು ನಿರ್ಧಾರ ಮಾಡ್ತಾರೆ ಎಲ್ಲರ ಸಮಕ್ಷಮದಲ್ಲಿ, ಇದನ್ನು ಹೊಡೆದು ನೋಡಿಬಿಡೋಣ ಅಂತ. ಆ ಗೋಡೆನ ಹೊಡೆದು ನೋಡಿದ್ರೆ 600 ವರ್ಷಗಳ ಹಿಂದೆ ಮುಚ್ಚಲಾಗಿದ್ದ ಪಾರ್ಥಸಾರಥಿಯ ಮೂರ್ತಿ ಹೊರಗೆ ಬಂತು. ನೀವು ಇವತ್ತಿಗೂ ಆ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ನೋಡ್ಬೋದು, ಇದೇ ಮೂರ್ತಿ ಇದೇ ಸೈಜಲ್ಲಿ ಅಲ್ಲಿದೆ ಆ ಗೋವಿಂದರಾಜರ ಗುಡಿಯಲ್ಲಿ. ಆ ಮೈಯೆಲ್ಲ ಉಬ್ಬುಗಳು ತಗ್ಗುಗಳು ಉಬ್ಬುಗಳು ತಗ್ಗುಗಳಿರುವಂಥ ಮೂರ್ತಿ, ಇವತ್ತಿಗೂ ಅಭಿಷೇಕಗಳು ಮಾಡೋಕ್ಕಾಗ್ತಿಲ್ಲ, ಸುಣ್ಣದ ಕಳ್ಳು. ಮುಹೂರ್ತ ಮೀರಬಾರ್ದು, ರಾಜ ಮಹಾರಾಜರಿಂದ ಹಿಡಿದು ಲಕ್ಷಾಂತರ ಜನ ಸೇರಿದ್ದಾರೆ ಅನ್ನೋ ಭಾವನೆಗೆ ಆವತ್ತು ಪ್ರತಿಷ್ಠಾಪಿಸಲಾಯಿತು ಸುಣ್ಣ ಕಲ್ಲಿನ ಮೂರ್ತಿ. ನಮ್ಮ ಈ ನಿಜ ದೇವರು ಬಂದು ಮರದ ಕೆಳಗಡೆ ಮಗು ಥರ ಮಲ್ಕೊಂಡ್ಬಿಟ್ರು. ನೋಡಿ ದೇವರಲ್ಲಿ ಶಕ್ತಿ ಇಲ್ಲದೇ ಇದ್ರೆ ಎಷ್ಟೋ ಜನರ ಕಣ್ಣಿಗೆ ಬೀಳ್ತಾ ಇತ್ತು. ಮತ್ತೆ ಇದಕ್ಕೆ ಮಂದಿರ ಕಟ್ಬಿಡೋರು, ಬೇಡ ಈ ಪ್ರಕೃತಿಗಿಂತ ಒಳ್ಳೆ ದೇವಾಲಯ ಇಲ್ಲ ಅಂತ ಸಾರುತ್ತಿದ್ದಾನೆ ರಂಗನಾಥ. ಅಲ್ಲಿ ಗಿಡಕೂಸಲಿಂಗ, ಇನ್ನಾದರೂ ನಾವು ಮರಗಳನ್ನು ಕಡಿಯುವುದು ಬೇಡ, ಮರಗಳನ್ನು ದೇವರುಗಳೇ ಬೆಳೆಸ್ತಾ ಇದ್ದಾರೆ, ಮರಗಳಿಂದ ಉಸಿರಾಟ ಸಿಗುತ್ತೆ. ಬೆಳಗ್ಗೆ ಅಂದುಕೊಂಡ ಮುಹೂರ್ತದಲ್ಲಿ
ದೇವರ ಪ್ರತಿಷ್ಠೆಯಾಗುತ್ತೆ, ಪ್ರಾಣ ಪ್ರತಿಷ್ಠೆಯಾಗುತ್ತೆ. ಈ ದೇವರು ಬಂದು ಮರದ ಕೆಳಗೆ ಇಲ್ಲಿ ಮಲಗುತ್ತಾರೆ. 1000 ವರ್ಷಗಳ ಹಿಂದೆ ಮಲಗಿದ ಈ ದೇವರು ಇಂದು ಅಹೋರಾತ್ರನಿಗೆ ದರ್ಶನ ಕೊಟ್ಟರು. ಈತನನ್ನು ಮುಟ್ಟುವುದೇ ಸಾಲಿಗ್ರಾಮವನ್ನು ಮುಟ್ಟುವ ಹಾಗೆ, ಶ್ರೀ ಮಹಾವಿಷ್ಣುವನ್ನು ಮುಟ್ಟುವ ಹಾಗೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಅಂತ ಹೇಳಿ, ಈ ಜಗತ್ತಿನ ಅಧ್ಯಕ್ಷನಾಗಿ ನಾನು ಏನೂ ಕೆಲಸ ಮಾಡ್ತಿಲ್ಲ, ಸುಮ್ಮನೆ ಮಲಗಿದ್ದೀನಿ, ಆ ಜಗತ್ತು ಅದಷ್ಟಕ್ಕದೇ ನಡೀತಾ ಇದೆ, ಯಾವ ಕೆಲಸದಲ್ಲೂ ನಾ ಇಂಟರ್ಫಿಯರ್ ಆಗ್ತಾ ಇಲ್ಲ. ನ್ಯಾಯಾಲಯದ ಒಳಗಿರುವ ಕಣ್ಣಿಗೆ ಬಟ್ಟೆ ಕಟ್ಟಿದ ನ್ಯಾಯ ದೇವತೆಯ ಹಾಗೆ ನಾನು ಎಲ್ಲವೂ ನಡೆಯಲು ಒಂದು ಕೀಸ್ಟೋನ್ ಆಗಿ ಮಲಗಿದ್ದೇನೆ ಎನ್ನುವ ಮೆಸೇಜನ್ನು ಸಾರುತ್ತಾ ಈ ದೇವ ಮಲಗಿದ್ದಾನೆ. ಈ ದೇವ 1000 ವರ್ಷಗಳ ಹಿಂದೆ ಮಲಗಿರುವುದಕ್ಕೆ ಸಾಕ್ಷಿಯೇ ಆ ಶಂಖ ಚಕ್ರಗಳು ನೋಡಿ, ಅದರ ಮೇಲೆ ಮರ ಬೆಳೆದುಕೊಂಡಿದೆ. ಈ ಮರ ಎಷ್ಟು ಪುಣ್ಯವಂತೆ. ಆತನ ಕಿರುಬೆರಳಿಗೆ ಒಂದು ಇತಿಹಾಸ ಇದೆ ನೋಡಿ. ಈ ಕಿರುಬೆರಳಿದೆಯಲ್ಲ, ಇದೇ ನಮ್ಮ ತ್ರಿವೇಂಡ್ರಂ ತಿರುವನಂತಪುರ. ಇದು ಅನಂತ ಪದ್ಮನಾಭಾಯಿತ. ತಿರುವನಂತಪುರದ ಆ ಕಿರುಬೆರಳು ಕೆಳಗೆ ಬಾಗಿದೆ, ಈತನ ಕಿರುಬೆರಳು ಮೇಲಕ್ಕಿದೆ. ಈತ ಎಷ್ಟು ಸುಂದರ, ತಾನು ಹುಟ್ಟಿದ್ದೋ ಎಲ್ಲಿ, ಹೇಗೆ ಹುಟ್ಟಿದ, ತಾನು ಬಂದು ಮಲಗಿದ್ದು ಎಲ್ಲಿ, ಆ ಮರದ ಕೆಳಗಡೆ ನೀರಿನ ಮೇಲೆ ನೋಡಿ. ಇದನ್ನೇ ಶಿಲಾಭೋಗ ನರಾಭೋಗ ಅನ್ನೋದು. ನಾವು ಅಂದುಕೊಳ್ಳುವುದು ಒಂದಾದರೆ ಆಗುವುದು ಒಂದು. ಈ ಮೂರ್ತಿಯನ್ನು ಹೀಗೆಯೇ ಈ ಸರ್ಕಾರ ಕಾಪಾಡಬೇಕು. ಈ ಮೂರ್ತಿ ಬಯಸಿದ್ದೇ ಮರದ ಕೆಳಗಡೆ. ಈ ಆ ಸುಣ್ಣದ ಕಲ್ಲಿನ ಮೂರ್ತಿಗೆ ಇವತ್ತಿಗೂ ಲಕ್ಷಾಂತರ ಜನ ಕ್ಯೂಲ್ ನಿಂತ್ಕೊಂಡು ನೋಡ್ತಾರೆ. ಆ ನೈಜ ಸಹಜ ನಿಜ ಅನೇಕ ಮಹಾಪುರುಷರ ದರ್ಶನ ಪಡೆದ ರಾಮಾನುಜರು ಮೈಯೆಲ್ಲ ಅಭಿಷೇಕ ಮಾಡಿದ, ಮೈಯೆಲ್ಲ ಸವರಿದ, ರಾಮಾನುಜರು ಪೂಜಿಸಿದ, ಅಲಂಕಾರ ಮಾಡಿದ ಮೂರ್ತಿ ಇಲ್ಲಿ ಮಲಗಿದ್ದಾನೆ. ಅಹೋರಾತ್ರ ತುಂಬ ಉತ್ಸುಕನಾಗಿ ಸಂತೋಷದಿಂದ ಇದನ್ನು ನಿಮಗೆ ತಿಳಿಸುತ್ತಿದ್ದಾನೆ. ಮುಂಬೈಯಿಂದ ಈತನನ್ನು ನೋಡಲೇ ಬಂದಿದ್ದಾನೆ, ಆದರೆ ತನಗೆ ಯಾರು ಬಂದರೂ ಬರೆದಿದ್ದರೂ ಪರವಾಗಿಲ್ಲ ಅಂತ ಈ ಮಂಚಿನೀಳ್ಳ ಗುಂಟದ ದಡದಲ್ಲಿ ಈ ಅಶ್ವತ್ಥ ಮರದ ಕೆಳಗಡೆ. ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಶ್ವತ್ಥಂ ಪ್ರಾಹುರವ್ಯಯಂ ಊರ್ಧ್ವಮೂಲಂ ಮದಶಾಕಂ ಅಂತ ಇದ್ರ ಕೆಳಗಡೆ ಮಲಗಿದ್ದಾನೆ. ಎಷ್ಟು ಚಂದ ಇದೆ, ಅದ್ವಿತೀಯವಾದ ವೈಬ್ರೇಷನ್ಸ್ ಆಗ್ತಾ ಇದೆ ಅಹೋರಾತ್ರನಿಗೆ. ಇದುವರೆಗೂ ಯಾವತ್ತೂ ಕಂಡಿರದ ಕಾಣದ ದಿವ್ಯ ಅನುಭವ ಈ ಮೂರ್ತಿಯ ಜೊತೆ ಆಗ್ತಾ ಇದೆ. ಎಷ್ಟೋ ಜನ್ಮಗಳ ಪುಣ್ಯ ಮಾಡಿದರೆ ಅಹೋರಾತ್ರ ಇವತ್ತು ಈ ಮೂರ್ತಿಯೊಡನೆ ಕೂತಿದ್ದಾನೆ. ತುಂಬ ಅದ್ಭುತ ಗೆಳೆಯರೆ. ಮೊನ್ನೆ ಶಿವರಾತ್ರಿಗೆ ಶಿವನ ಒಡಲಿಂದ ಬೆಳೆದ ಬೇವಿನ ಮರದ ಕುಡಿಯನ್ನು ಕಂಡ ಅಹೋರಾತ್ರನಿಗೆ, ಏಯ್ ಬಾರೋ ಇಲ್ಲಿ, ಅದೇನೋ ಅದು ಚಿಕ್ಕದು, ನಾನು ಅಶ್ವತ್ಥ ವೃಕ್ಷವನ್ನೇ ಬೆಳೆಸ್ಕೊಂಡಿದ್ದೀನೋ ನನ್ನ ಮೇಲೆ, ಬಾರೋ ಅಂತ ಕರೆಸಿಕೊಂಡ ಈ ರಂಗನಾಥ. ನಿಮಗಿದು ಗೊತ್ತೇ, ಇದೊಂದು ದೊಡ್ಡ ಅಚ್ಚರಿ. ಅಹೋರಾತ್ರನು ವೃಕ್ಷ ರಕ್ಷವನ್ನು ಕರ್ನಾಟಕದಾದ್ಯಂತ ವೃಕ್ಷ ರಕ್ಷಕರ ಪದದಡಿಯಲ್ಲಿ ಮಾಡುತ್ತಿದ್ದಾಗ ಈ ಸಲ ಶಿವರಾತ್ರಿಗೆ ಶಿವ, ಬಾರೋ ಇಲ್ಲಿ, ನೀನು ಮಾಡ್ತಾ ಇರೋ ವೃಕ್ಷ ರಕ್ಷೆ ನಮಗೆ ತುಂಬ ಇಷ್ಟ ಆಗಿದೆ, ನಾನೊಂದು ಬೇವಿನ ಮರನ ರಕ್ಷಣೆ ಮಾಡಿದ್ದೀನಿ, ನನ್ನ ವಿಡಿಯೋ ಮಾಡಿ ತೋರಿಸೋ ಅಂತ ಮಗು ವೃಕ್ಷ ರಕ್ಷತರ ಕರೆದ. ಅಲ್ಲಿಗೆ ಹೋಗಿ ಆ ವೃಕ್ಷ, ಆ ಶಿವ ಪುರುಷ, ಅವನು ಶಿವ, ಆ ಪುರುಷತ್ವದ ಸಂಕೇತ ಬೇವಿನ ಗಿಡ, ಆ ಬೇವಿನ ಗಿಡವನ್ನು ಪುರುಷ ಹಿಡಿದಿಟ್ಟಿರೋದು ಅಲ್ಲಿ ನೋಡಿದ್ರೆ. ಅಷ್ಟೊತ್ತಿಗೆ ಇವನಿಗೆ ಮುನಿಸು, ಅಲ್ಲಿ ಲಿಂಗನಿಗೆ ನಾವು ಸೇರಿ ಭಜನೆ ಮಾಡಿದ್ರೆ ಇಲ್ಲಿ ರಂಗನಿಗೆ ಮುನಿಸಾಗೆ, ಬಾರ ಇಲ್ಲಿ, ಅವನು ನನ್ನ ಮೊಮ್ಮಗ, ಅವನು ಅಲ್ಲೇನು ನೋಡ್ತೀವಿ, ಅವನು ಚಿಕ್ಕ ಗಿಡ ಇಟ್ಕೊಂಡಿದ್ದಾನೆ, ಇಲ್ಲಿ ನನ್ನ ದೊಡ್ಡ ವೃಕ್ಷನೇ ಇಟ್ಕೊಂಡಿದ್ದಾನೆ ಅಂತ ಇಲ್ಲಿಗೆ ಕರೆದ ಇವನು. ಅಲ್ಲಿ ಲಿಂಗ, ಇಲ್ಲಿ ರಂಗ. ಈ ವೃಕ್ಷ ನೋಡಿದ್ರೆ ಅಯ್ಯೋ ಅಪ್ಪಿಕೊಳ್ಳಲು ಆಗುವುದಿಲ್ಲ, 1000 ವರ್ಷದ ವೃಕ್ಷ ಇದು ನೋಡಿ. ಈ ವೃಕ್ಷನ ಹಿಡಿದು ಮಲ್ಕೊಂಡಿದ್ದೀನಿ ಅಂತ ತೋರಿಸ್ದ ರಂಗ. ಇಲ್ಲಿ ಹೆಣ್ಣಿನ ಸಂಕೇತ ಇದು, ಮೋಹಿನಿಯ ಸಂಕೇತ ಅಶ್ವತ್ಥ ವೃಕ್ಷ.
ಗಂಡಿನ ಸಂಕೇತ ಬೇವಿನ ವೃಕ್ಷ, ಇಲ್ಲಿ ಮೋಹಿನಿ ಅಲ್ಲಿ ಶಿವ, ಮೋಹನ ಅವನು. ಇವನು ಇಲ್ಲಿ ಮೋಹಿನಿಯಾಗಿ ಅಶ್ವತ್ಥ ವೃಕ್ಷವಾಗಿದ್ರೆ ಅಲ್ಲಿ ಅವನು ಮನ್ಮಥನಾಗಿ ಬೇವಿನ ವೃಕ್ಷ ಬೆಳೆಸ್ದ. ಇವರಿಬ್ಬರನ್ನ ಸೇರಿಸಿ ವಿಶ್ವವೆಲ್ಲ ಮದುವೆ ಮಾಡುತ್ತಾರೆ, ನಾಗನ ಪ್ರತಿಷ್ಠೆ ಮಾಡುತ್ತಾರೆ. ಇಲ್ಲಿ ನೋಡಿ, ಅದು ಏನು ಕೋಇನ್ಸಿಡೆನ್ಸ್? ಅಲ್ಯಾಕೆ ಅಶ್ವತ್ಥ ಇರಬಾರ್ದು, ಇಲ್ಯಾಕೆ ಬೇವು ಇರಬಾರ್ದು? ಇವನ ಮನಸ್ಸಲ್ಲಿ ಅನೇಕ ಪ್ರಶ್ನೆಗಳಿತ್ತು. ಅಲ್ಯಾಕೆ ಅಶ್ವತ್ಥ ಇರಬಾರ್ದು, ಇಲ್ಯಾಕೆ ಬೇವು ಬಂತು ಅಂತ. ಇಮ್ಮಿಡಿಯೇಟ್ಲಿ ಅಲ್ಲಿಂದ ಇಲ್ಲಿಗೆ ಕರೆಸ್ಕೊಂಡ. ಇವನು ಕರೆಸ್ಕೊಂಡು, ಅಶ್ವತ್ಥ ಇಲ್ಲಿದೆ ನೋಡಬಾರೋ, ಅದು ನಂದು ಅಂತ ಕರೆದ. ಏನೋ ಅಹೋರಾತ್ರ ನೀನು ಅವನಿಂದ ಬಿದ್ದಿದೀಯಾ, ನಾನೇನು ಮಾಡಿದ್ದೀನಿ ಅಂತ ಇಲ್ಲಿಗೆ ಕರೆದ ಮಹಾನುಭಾವ ರಂಗ. ನೋಡಿ, ಇವತ್ತು ಅಲ್ಲಿ ಗಿಡಕೋಸು ಲಿಂಗ ಆದರೆ ಇಲ್ಲಿ ಮಹಾಕೂಸು ರಂಗ. ಇಲ್ಲಿ ಬಡ ದೊಡ್ಡದು, ಅಲ್ಲಿ ಗಿಡಕೋಸು ಲಿಂಗ ಆದರೆ ಇಲ್ಲಿ ದೃಢಕೋಸು ರಂಗ. ಹೆಂಗಿದೆ ನೋಡಿ ಈ ಸಂಘ. ಆರ್ದ್ರತೆ ಬರ್ತಾ ಇದೆ ಮನಸ್ಸು, ಹೃದಯ ಅಂತರಾಳದಿಂದ. ಆ ಸುಂದರ ಮೂರ್ತಿಯ ದಿವ್ಯ ಅನುಭವ ನಿಮಗೆಲ್ಲ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ, ಇಲ್ಲಿ ಒಂದು ಚಿಕ್ಕ ಬಿಳಿ, ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಮೂರ್ತಿ. ಈ ಬಿಳಿ ಗಂಧವನ್ನು ಇಲ್ಲಿ ಯಾಕೆ ಹಚ್ತಾರೆ? ಅಲ್ಲಿ ನಾಮ ನೋಡಿ ಎಷ್ಟು ದೊಡ್ಡದಿದೆ. ಯಾಕೆ ಹಚ್ತಾರೆ ಅಂದರೆ, ಏನು ಭಕ್ತಾಧೀನ ಪ್ರಿಯ, ಭಕ್ತರನ್ನ ತುಂಬ ಇಷ್ಟಪಡ್ತಾನೆ ಅನಂತಾಚಾರ್ಯ ಅಂತ ಈತನ ಭಕ್ತ. ತಾನೇ ಬೆಳೆದ ಹೂವುಗಳನ್ನು ಇವನಿಗೆ ಅಭಿಷೇಕ ಮಾಡಬೇಕು, ಇವನಿಗೆ ತೊಡಿಸ್ಬೇಕು, ಇವನಿಗೆ ತಾನೇ ಬೆಳೆದ ಹೂವುಗಳನ್ನು ಮಾತ್ರ ಈತ ಬಳಸಬೇಕು ಅಂತ ಹೂವುಗಳನ್ನು ದುಂಬಿಗಳೂ ಬರೆದ ಹಾಗೆ ಕಾಪಾಡ್ತಾ ಇರ್ತಾನೆ. ಅಂಥ ವನಕ್ಕೆ ಈತ ತನ್ನ ಪತ್ನಿಯೊಡನೆ ಹೋಗಿ ಆಡ್ತಾ ಇರ್ತಾನೆ. ಇವರು ಬಂದು ವನವನ್ನು ತೊಂದರೆ ಮಾಡಿದ್ರಲ್ಲ ಅಂತ ತಿಳಿದು ಆತ ಇವರಿಬ್ಬರನ್ನ ಅಟ್ಟಿಸ್ಕೊಂಡು ಹೋದಾಗ ಅಲುವೇಲು ಮಂಗಮ್ಮ ಸಿಕ್ಕಿ ಹಾಕ್ಕೋತಾರೆ. ಈತ ಓಡಿ ಹೋಗಿ ಗರ್ಭಗುಡಿಗೆ ಹೋಗ್ತಾನೆ. ಈತ ಆತನ ಸಾಧನೆ ಕಂಡು, ಆತ ಇವರ ಮೇಲೆ ಈ ತನ್ನ ಭಗವಂತನ ಮೇಲೆ ತೋರ್ತಾರ ಪ್ರೀತಿ ಕಂಡು, ಆತನ ಸೇವಕನಾಗಿ ಅದೇ ತೋಟಕ್ಕೆ ಹೋಗಿ ಆ ಹೂವಿನ ಬೆಳೆಗೆ ಸಹಾಯ ಮಾಡಲು ಟ್ರೈ ಮಾಡ್ತಾನೆ. ಆಗ ಅವನು ಬಯಸುವುದಿಲ್ಲ, ಇದನ್ನು ನಾನೇ ಬೆಳೆಸಬೇಕು, ಬೇರೆ ಯಾರೂ ಬರಬಾರ್ದು ಅಂದಾಗ ಈತ ಕದ್ದು ಮುಚ್ಚಿ ಆ ಹೂವುಗಳನ್ನು ಚೆನ್ನಾಗಿ ನೋಡ್ಕೋತಾ ಇರ್ತಾನೆ. ಅದನ್ನು ಕಂಡು ಅವನು ಒಂದು ದಿವಸ ತಾನು ಗುದ್ದಲಿ, ತಾನು ಒಂದು ಗಡಾರೆಯಲ್ಲಿ ಕೆಲಸ ಮಾಡ್ತಿದ್ದ ಗಡಾರೆಯಲ್ಲಿ ಈತನಿಗೆ ಹೊಡಿತಾನೆ. ಅದು ಬಂದು ಇಲ್ಲಿ ಗಾಯ ಆಗುತ್ತೆ. ಅಟ್ಟಿಸ್ಕೊಂಡು ಹೋಗ್ತಾನೆ, ಈತ ದೇವಸ್ಥಾನಕ್ಕೆ ಒಳಗೊಟ್ಟೋಗ್ತಾನೆ. ಆತನ ದೇವಸ್ಥಾನದ ಒಳಗಡೆ ಬಂದರೆ ಗರ್ಭಗುಡಿ ಒಳಗೊಟ್ಟೋಗಿರ್ತಾನೆ. ಗರ್ಭಗುಡಿಯ ಒಳಗೆ ಈತನಿಗೆ ಇಲ್ಲಿ ರಕ್ತ ಬರ್ತಾ ಇರುತ್ತೆ ಇವನು ಹೊಡೆದಿರೋ ಜಾಗದಲ್ಲಿ. ಆಗ ಅನಂತಾಚಾರ್ಯರಿಗೆ ಗೊತ್ತಾಗುತ್ತೆ ಇವನಿಗೆ ಸಹಾಯ ಮಾಡ್ತಿದ್ದು ಪರಮಾತ್ಮ ಅಂತ. ಇಂತಹ ನೈಜ ಘಟನೆಗಳನ್ನು ನಡೆದ ಸ್ಥಳ ಇದು. ಇಲ್ಲಿ ಚಕ್ರ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಸುದರ್ಶನ ಚಕ್ರ. ಚಕ್ರ ಭೂಮಿಯಲ್ಲಿ ಅಡಗಿದೆ. ಇದು ಹೀಗೆ ಇರಬೇಕು ಗೆಳೆಯರೆ, ಸರ್ಕಾರದಲ್ಲಿ ಅಹೋರಾತ್ರನ ಮನವಿ ಇದು ಹೀಗೆ ಇರಬೇಕು. ಈ ಮೂರ್ತಿ ತಾನಿಷ್ಟಪಟ್ಟು ಮಲಗಿದ್ದಾನೆ. ಇದನ್ನು ಹೀಗೆ ಯಾವುದೇ ಒಂದು ಕಟ್ಟಡ ಕಟ್ಟದೆ ಆಕಾಶದ ಕೆಳಗೆ ಅಶ್ವತ್ಥದ ಮರದ ಕೆಳಗಡೆ ಈತ ಹೀಗೆ ಸಂತೋಷವಾಗಿ ಮಲಗಿರಬೇಕು. ಇಲ್ಲಿದ್ದ ಶ್ರೀದೇವಿ ಭೂದೇವಿ ಕಾಲೊತ್ತುತ್ತಿದ್ದ ಮೂರ್ತಿಗಳನ್ನು ಅಲ್ಲಿ ಮಂದಿರ ಮಾಡಿ ಪ್ರತಿಷ್ಠೆ ಮಾಡಲಾಗಿದೆ. ಇಲ್ಲಿ ಒಂದು ಸಲ ಈತನ ಪಾದ ದರ್ಶನ ಮಾಡೋಣ, ಪ್ರತಿಯೊಂದನ್ನು ಅಣು ಅಣುವನ್ನು ದರ್ಶನ ಮಾಡೋಣ. ಬನ್ನಿ ನೋಡಿ, ಇದು ಕಿರೀಟ, ಕಿರೀಟ ತೋಡ ಸ್ವಲ್ಪ ಆ ಕಡೆ ನೋಡಿ, ಕಿರೀಟದ ಶಿಖೆ ನೋಡಿ ಎಷ್ಟು ಚೆನ್ನಾಗಿದೆ. ಶಿಖರ ಶಿಖರ ಗೋಪುರ ಅದು, ಎಷ್ಟು ಸುಂದರ ಕಿರೀಟ ನೋಡಿ. ಅದಕ್ಕೆ ಮೂರ್ತಿಗಳಿಗೆ ಆಭರಣ ಸಮೇತ ಕೆತ್ತುವುದು ಶಿಲ್ಪಿ. ಯಾಕೆಂದರೆ ಮೂರ್ತಿಗಳು ಪ್ರತಿಯೊಬ್ಬರಿಗೂ ಮುಟ್ಟಲು ಬಿಡಲೆಂದು. ಯಾವಾಗ ನಿಜವಾದ ಬಂಗಾರದ ಆಭರಣಗಳು ಮಂದಿರದ ಒಳಗೆ ಹೋದವೋ, ಜನ ಆಚೆ ಹೋದರು, ಪುರೋಹಿತ ಒಳಗೆ ಬಂದ, ಮಧ್ಯದಲ್ಲಿ ಧರ್ಮದರ್ಶಿಗಳು ನಿಂತರು, ದೇವರಿಂದ ಜನ ದೂರ ಆದರು, ಇವೆಲ್ಲ ಜಂಜಾಟ ಬೇಡ,
ನನ್ನನ್ನು ಪ್ರತಿಯೊಬ್ಬರು ಮುಟ್ಟಬಹುದು ಅಂತ ಹೇಳಿ ರಂಗನಾಥ ತನ್ನ ಚೆಲುವ ಅವನು ತಾನು ಸುಂದರವಾಗಿ ಇಲ್ಲಿ ಮಲಗಿದ್ದನ್ನು ನೋಡಿ, ಅತಿ ಸುಂದರ. ಬೊಜ್ಜು ಇದೆಯೋ ಇಲ್ಲವೋ ಅನ್ನೋ ಥರ ಇರುತ್ತೆ ಅವನಿಗೆ ಮಲಗಿರುವ ರಂಗನಾಥನಿಗೆ. ಎಷ್ಟು ಸುಂದರ ಅಲ್ವಾ ಈ ಚಕ್ರ ನೋಡು, ಈ ಚಕ್ರ ಆ ಕೈ ಕೆಳಗಡೆ ದಿಂಬಿದೆಯಲ್ಲ, ಅದು ತಾನು ಜನಗಳ ಕೇಳುವ ಹಣವನ್ನು ಅಳಿಯುವಂತಹ ಅದನ್ನು ಸೇರು ಚಟಾಕಿ ಅಂತಾರಲ್ಲ ಅಂಥದ್ದು ನೋಡಿ. ಇದು ಸಾಲಿಗ್ರಾಮ ನಿಜವಾಗ್ಲು, ಒಂದು ನಿಮಿಷ ಸ್ವಲ್ಪ ಆ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ. ಇದು ನಿಜವಾದ ಸಾಲಿಗ್ರಾಮದ ಫೀಲಿಂಗ್ ಬರುತ್ತೆ. ತಲೆದಿಂಬಾಗಿ ಮಲಗಿದ್ದಾನೆ ಚಕ್ರ ನೋಡಿ, ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಇಲ್ಲಿ ನೋಡಿ. ಚಕ್ರ ಎರಡು ಬೆರಳಲ್ಲಿ ಇಟ್ಕೊಂಡಿರೋದು, ಶಂಖ ಎರಡು ಬೆರಳಲ್ಲಿ, ಮರನೇ ಎತ್ತಿ ಹಿಡಿದಿದ್ದಾನೆ ದೇವರು ನೋಡಿ ಶಂಖದ ಕೈಯಲ್ಲಿ. ಶೂನ್ಯದಿಂದ ಅನಂತ ಅಂತ ಸಾರುವ ಶಂಖದ ಕೈಯಲ್ಲಿ ಅಶ್ವತ್ಥ ವೃಕ್ಷವನ್ನೇ ಎತ್ತಿ ಹಿಡಿದಿದ್ದಾನೆ. ಮೊನ್ನೆ ಶಿವ ತನ್ನ ಸ್ವರೂಪ ತೋರಿಸಿದರೆ ಇಂದು ವಿಷ್ಣು ತನ್ನ ಸ್ವರೂಪ ತೋರಿಸ್ತಾ ಇದ್ದಾನೆ. ಇದು ಅಹೋರಾತ್ರನಿಗೆ ತುಂಬ ಇಷ್ಟವಾಯಿತು. ಬನ್ನಿ ಹಿಂಗೆ ಆ ಪಾದ ಅಜಾನುಬಾಹುವಿನ ಆ ಪಾದ ಎಷ್ಟು ಚೆನ್ನಾಗಿದೆ. ರಾಮಾನುಜರು ಹೇಳ್ತಾರೆ ಮನುಷ್ಯರಿಗೆ ದರ್ಶನ ಬೇಕಾಗಿರೋದು ಈ ಪಾದ, ನಾಭಿ ಮತ್ತು ದೇವರ ಮುಖ ಎಲ್ಲ ಚೆನ್ನಾಗಿದೆ ಅಂತ. ಆದರೆ ಅಂದಿನ ಜನ ಭಿನ್ನವಾದ ಮೂರ್ತಿಯನ್ನು ಸ್ವೀಕರಿಸಲಿಲ್ಲ, ಇದನ್ನು ಪೂಜೆ ಮಾಡುವ ಅದೃಷ್ಟ ಕಳ್ಕೊಂಡ್ರು. ಇದನ್ನು ಇವತ್ತು ತುಂಬ ಪ್ರೀತಿಯಿಂದ ಮುಟ್ಟಿದ ಅಹೋರಾತ್ರನಿಗೆ ಎಷ್ಟು ಸಂತೋಷ ಆಗ್ತಿದೆಯೋ. ಈತನಿಗೆ ಸಂಪೂರ್ಣ ಶಿರಬಾಗುತ್ತ ಅಹೋರಾತ್ರ. ಗೆಳೆಯರೇ ಇದನ್ನ ಒಂದು ದೂರದಿಂದ ನೋಡೋಣ, ಬನ್ನಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಬನ್ನಿ. ಸ್ವಲ್ಪ ದೂರದಿಂದ ಮಾಡಿ ನೋಡಿ, ನೇತ್ರದಾನ ಕೂಡ ಮಾಡಬೇಕಾಗಿತ್ತು ನೀವು ಬಂದು. ಬಣ್ಣದ ಬದುಕಿಗೆ ಸುಣ್ಣಾವ ಬಳಿಯುಣ್ಣ ಕಣ್ಣು ಕುಕ್ಕುವ ಬಣ್ಣವಿದಣ್ಣ
ಬಣ್ಣಾದ ಬದುಕಿಗೆ ಸುಣ್ಣಾವ ಬಳಿಯಣ್ಣ ಕಣ್ಣು ಕುಕ್ಕುವ ಬಣ್ಣಾವಿದಣ್ಣ ಬಣ್ಣಾದ ಗುಣಗಳ ಛಣ ಛಣ ಹಣಗಳ ಹೆಣದಂತೆ ಬದುಕಿದು ಸುಣ್ಣಾವದಣ್ಣ ಸುಣ್ಣಾವದಣ್ಣ ಹಣದ ಅರಿವಿರದ ಗುಣದ ಬರವಿರದ ಚಿನ್ನಾರ ಗಣದೊಳಗಾಡಬೇ ಕಣ್ಣ ಗುಣದ ಬರವಿರದ ಹಣದ ಅರಿವಿರದ ಚಿನ್ನಾರ ಗಣದೊಳಗಾಡಬೇ ಕಣ್ಣ ಬಣ್ಣೀಸದಿರು ತನ್ನ ನಿಂದಾಕ ಗುರು ನಿನ್ನ ಬಣ್ಣೀಸದಿರು ತನ್ನ ನಿಂದಾಕ ಗುರು ನಿನ್ನ ಬೆಣ್ಣೆ ಕದ ಕದ್ದವನ ಬಣ್ಣಿ ಸಣ್ಣ ಬೆಣ್ಣೆ ಕದ್ದವನ ಬಣ್ಣಿ ಸಣ್ಣ ತಿಮ್ಮಣ್ಣ ಕಂಡಾಗ ತಿರುಪತಿಯ ತಿಮ್ಮಣ್ಣ.